ಹಾಯ್, ಎಲ್ಲರಿಗೂ ನಮಸ್ಕಾರ. ಸುಮಾರಷ್ಟು 13ರ ಬಗ್ಗೆ ಸುಮಾರು ಜನ 13 ಜನ ಹೇಳ್ಬಿಟ್ಟಿದ್ದಾರೆ. ಸೊ ನಾನು 14ನೇದಾಗಿ ಈ ಸಿನಿಮಾ ಶುರುವಾದಾಗಿಂದನೂ ನಂದು ಒಂದೇ ಡೈಲಾಗು, ರಾಘಣನ ಜೊತೆ ಸಿನಿಮಾ ಮಾಡುವಂತ ಅವಕಾಶ ಸಿಕ್ಕಿದೆ. ಯಾಕಂದ್ರೆ ಅಪ್ಪು ಸರ್ ಪ್ರತಿ ವೇದಿಕೆಯಲ್ಲೂ ವಿಲ್ ಆಕ್ಟ್ ಟುಗೆದರ್, ವಿಲ್ ಆಕ್ಟ್ ಟುಗೆದರ್ ಅಂತ ಹೇಳ್ತಿದ್ರು. ನನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿನಿಮಾ ನೋಡ್ಕೊಂಡು ಬಂದಾಗ ಸುಮಾರಷ್ಟು ಸರಿ ಅವರೇ ಒಂದ್ಸರಿ ಫೋನ್ ನಂಬರ್ ತಗೊಂಡು ಕರೆನೂ ಮಾಡಿದ್ರು. ಸೊ ಆ ಪ್ರೀತಿ, ಆ ವಿಶ್ವಾಸ, ಆ ನಂಬಿಕೆ ನಿನ್ನೆವರೆಗೂ ಇತ್ತು ಅಣ್ಣ. ನಿನ್ನೆ ಒಂದು ಮಿರಾಕಲ್ ಆಯ್ತು, ನಿಮ್ಗೆ ಅದನ್ನ ಹೇಳಬೇಕು. 4 ಗಂಟೆಯಿಂದ ರಿಷಬ್ ಶೆಟ್ಟಿದು ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ಸ್ಟೇಜ್ ಹಾಕೊಂಡು ಕೂತಿದ್ವಿ. 5 ಗಂಟೆ ಆಯ್ತು, 5:30 ಆಯ್ತು, ಮಳೆ ಬಿಡ್ಲಿಲ್ಲ. ಅಪ್ಪು ಸರ್ ಫೋಟೋ ತಂದಿಟ್ಬಿಟ್ಟು, ದೇವ್ರ ಫೋಟೋ ಇಟ್ಟು, ನಾನೇ ಪೂಜೆ ಮಾಡಿ ಕಾಯಿ ಹೊಡೆದೆ ಮಳೆ ನಿಂತು ಅಲ್ಲಿ. ಅಂದ್ರೆ ಅಷ್ಟರ ಮಟ್ಟಿಗೆ ಅಪ್ಪು ಸರ್ ನಮ್ ಜೊತೆ ಇವತ್ತಿಗೂ ಇದ್ದಾರೆ. ಸೊ ಅವರು ಯಾವತ್ತೂ ಬ್ಯಾಕ್ ಬೋನ್ ಆಗಿ ನಮ್ ಜೊತೆ ಬರ್ತಾನೆ ಇದ್ರು. ಹೊಸಬರು ಯಾವತ್ತೇ ಸಿನಿಮಾ ಮಾಡಿದ್ರು ನಮ್ ಬೆನ್ ತಡ್ಕೊಂಡು ಬರ್ತಿದ್ರು. ಸೊ ಅವ್ರ ಜೊತೆ ಯಾರ ಜೊತೆ ಆಕ್ಟ್ ಮಾಡಕ್ ಆಗ್ಲಿಲ್ವಲ್ಲಪ್ಪ ಅಂತ ಬೇಜಾರಿತ್ತು. ಸೊ ಮೊದಲನೇ ಸಿನಿಮಾ ಇದು, ನಿಮ್ ಜೊತೆ ಆಕ್ಟ್ ಮಾಡಿದ್ ಬಹಳ ಖುಷಿ ಆಯ್ತು. ಶ್ರುತಿ ಅಮ್ಮನ ಜೊತೆ ಅಮ್ಮ ಅಂತ ಕರೆದ್ರು ಅವ್ರು ಬೈತಾರೆ, ಆದ್ರು ಶ್ರುತಿ ಮೇಡಮ್ ಜೊತೆ ಆಕ್ಟ್ ಮಾಡೋ ಎನರ್ಜಿ ತುಂಬಾ ಖುಷಿ ಆಗುತ್ತೆ ಮೇಡಮ್. ಯಾಕಂದ್ರೆ ಇಂಪ್ರೂವೈಸ್ ಮಾಡೋದು ಸೀನು ನಮ್ಮ ರಂಗಭೂಮಿಯ ಕಲ್ಚರ್. ಅದು ರಂಗಭೂಮಿಲಿ ಕೆಲಸ ಮಾಡಿದವರೆಲ್ಲರೂ ಯಾವ್ದಾರು ಒಂದು ಪಾತ್ರ ಕೊಟ್ರೆ ಅದನ್ನ ಎಷ್ಟರ ಮಟ್ಟಿಗೆ ಇನ್ನೂ ಡಿಫ್ರೆಂಟ್ ಆಗಿ ಮಾಡಬಹುದು ಅಂತ, ಅದಕ್ಕೆ ಏನ್ ಜೀವ ತುಂಬಿಸಬಹುದು ಅನ್ನೋಂತ ಯೋಚನೆಯಲ್ಲಿ ಇರ್ತೀವಿ. ಸೊ ಆ ನಿಟ್ಟಿನಲ್ಲಿ ಶ್ರುತಿ ಮೇಡಮ್ ಡೈರೆಕ್ಟರ್ಗೂ ಸುಮಾರು ಸರಿ ಟಗ್ ಆಫರ್ ಆಗ್ತಾ ಇತ್ತು, ನಾವು ನೋಡ್ತಾ ಇದ್ವಿ. ಆಮೇಲೆ ಇಲ್ಲಿ ಸಾಂಗ್ ಎಡಿಟ್ ಮಾಡಿದ್ರಲ್ಲಿ ಒಂದೇ ಒಂದು ಬೇಜಾರಾಯ್ತು ನನಗೂ, ಮೋಸ್ಟ್ಲಿ ಶ್ರುತಿ ಮೇಡಮ್ಗೂ ಬೇಜಾರಾಗಿರುತ್ತೆ. ಅವರಾಗಿ ಡ್ಯಾನ್ಸ್ ಮಾಡಿ ತೋರಿಸಿದ್ದನ್ನ ಎಡಿಟ್ ಮಾಡಲಿಲ್ಲ ಇಲ್ಲಿ, ಅದನ್ನೊಂದು ಬಿಟ್ಟು ಹಾಕ್ಬೇಕಾಗಿತ್ತು ಅವರು ಮೇಕಿಂಗಲ್ಲಿ. ಸೊ ಭಾಳ ಚೆನ್ನಾಗಿ ಭಾಳ ಮಜವಾಗಿ ಸಿನಿಮಾ ಬಂದಿದೆ. 13 ಅಂತ ಹೇಳಿದಾಗ ಭಾಳಷ್ಟು ಜನ ಹೇಳಿದ್ರು ನೆಗೆಟಿವ್ ಅಂತ, ನಾನು ಅದನ್ನು ಫೇಸ್ ಮಾಡಿದ್ದೀನಿ ಈ ಸಿನಿಮಾ ಮಾಡ್ತಾ. ಬಟ್ ಡೈರೆಕ್ಟರ್ ಒಂದು ಸೂಪರ್ ಎಕ್ಸಾಂಪಲ್ ಹೇಳಿದ್ರು ಸರ್, ಸ್ಟಾರ್ಟಿಂಗಲ್ಲಿ ಕಷ್ಟ ಕೊಟ್ಟರೆ ಎಂಡಲ್ಲಿ ತುಂಬ ಈಸಿಯಾಗಿ ತುಂಬ ಸೂಪರ್ ಹಿಟ್ ಆಗತ್ತಂತೆ ಸಿನಿಮಾ ಅಂತ. ಹಂಗೆ ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಕೊಟ್ಟಿದ್ದಾರೆ ನಿರ್ಮಾಪಕರು, ನಿರ್ದೇಶಕರು ಹಾಗೂ ಇಡೀ ತಂಡ. ಸೊ ನನ್ನ ನಂಬಿಕೆ ಏನು ಅಂದರೆ ಈ ಸಿನಿಮಾ ಗೆಲ್ಲತ್ತೆ, ದೊಡ್ಡ ಹೆಸರು ಮಾಡುತ್ತೆ ಅನ್ನೋದು. ಥ್ಯಾಂಕ್ ಯು ಸೋ ಮಚ್.